ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬಿಟಿಎಂ ಕ್ಷೇತ್ರದ ಕೋರಮಂಗಲ ಸರ್ಕಾರಿ ಶಾಲೆಯಲ್ಲಿ ಜನಪ್ರಿಯ ಶಾಸಕ ರಾಮಲಿಂಗಡ್ಡಿಯವರ ನೇತೃತ್ವದಲ್ಲಿ ಶ್ರೀನಾಗ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಹಾಗೂ ಕುಂಭಾಭಿಷೇಕ ಏರ್ಪಡಿಸಿದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಕಾಂಗ್ರೆಸ್ ಹಿರಿಯ ಮುಖಂಡ ಚಂದ್ರಪ್ಪ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಶ್ರೀಮತಿ ಚಾಮುಂಡೇಶ್ವರಿ ಮೇಡಮ್ ರವರು ಬಂದ ಮಹಿಳೆಯರಿಗೆ ಬಾಗಿನ ನೀಡಿದರು. ಮಾಜಿ ಕಾರ್ಪೊರೇಟರ್ಗಳು, ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕೋರಮಂಗಲ ಸರ್ಕಾರಿ ಮಾದರಿ ಶಾಲೆ, ಈ ಶಾಲೆಗೆ 100 ವರ್ಷಗಳಿಗಿಂತ ಹೆಚ್ಚಿನ ಇದಿದೆ. ಇಲ್ಲಿ ಈ ಆವರಣದಲ್ಲೇ ಈ ಅಶ್ವತ್ಥಕಟ್ಟೆ ಮತ್ತು ಇದು ಇತ್ತು, ಮರಗಳೆಲ್ಲ ಇತ್ತು. ಇಲ್ಲಿರೋ ಅಶ್ವತ್ಥಕಟ್ಟೆ ಬಂದುಬಿಟ್ಟು ಈಗ ಸ್ವಲ್ಪ ಎಲ್ಲ ಬೇರೆಗಳೆಲ್ಲ ಬೆಲೆ ಬಂದುಬಿಟ್ಟು ಇದಾಗಿತ್ತು ಅಂತ ಹೇಳಿ ನಮ್ಮ ಚಂದ್ರಪ್ಪ ಅವರು, ಶೈಲಾ ಅವರು, ಅವರೆಲ್ಲರೂ ಸೇರಿಕೊಂಡು ಈ ಥರ ಇದನ್ನು ಜೀರ್ಣೋದ್ಧಾರ ಮಾಡಿ ನಿನ್ನೆ ಇವತ್ತೆಲ್ಲ ಕೂಡ ನಾಗ ಪ್ರತಿಷ್ಠಾಪನೆ ಮತ್ತು ಹೋಮಗಳ ಹವನಗಳೆಲ್ಲ ಕೂಡ ಮಾಡಿದ್ದಾರೆ. ಇಲ್ಲಿ ಎಲ್ಲ ನಾಗರಿಕರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. 150 ಜನ ಹೆಣ್ಮಕ್ಳಿಗಿಂತ ಹೆಚ್ಚಿಗೆ ಜನಕ್ಕೆ ಇಲ್ಲಿ ಅರ್ಶಿನ ಕುಂಕುಮ ಸೀರೆ ಕೊಡೋ ಕಾರ್ಯಕ್ರಮ ಕೂಡ ನಡೆದಿದೆ. ಪ್ರಸಾದ ವಿತರಣೆ ಕೂಡ ನಡೀತಾ ಇದೆ. ದೇವರೆಲ್ಲರೂ ಒಳ್ಳೆಯದಾಗಲಿ ಎಲ್ಲರಿಗೂ. ಈ ಶಾಲೆನ 2010ರಲ್ಲಿ ನಾವು ದತ್ತು ತಗೊಂಡ್ವಿ. BTM ನೈಟಿಂಗೇಲ್ ಅಂತ ಲೈನ್ಸ್ ಕ್ಲಬ್ ವತಿಯಿಂದ ದತ್ತು ತಗೊಂಡು ಆ ಟ್ರಸ್ಟ್ ವತಿಯಿಂದ ಎಲ್ಲ ಅವರಿಗೆ ಸಂಬಳಗಳಾಗಲಿ, ಇಲ್ಲಿ ಕಂಪ್ಯೂಟರ್ಸ್ ಎಲ್ಲ ಹಾಕಿ ಇದನ್ನು ಕೂಡ ಅವಾಗ ಜೀರ್ಣೋದ್ಧಾರ ಮಾಡಿದ್ವಿ, ಸ್ವಲ್ಪ ಮಾಡಿದ್ವಿ. ಈಗ ಮತ್ತೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಮೆಂಬರ್ಸ್ ಎಲ್ಲ ಕೂಡ ಭಾಗವಹಿಸಿದ್ದಾರೆ. ಇವತ್ತು ಪ್ರತಿಷ್ಠಾಪನೆಗೆ ನಮ್ಮ ಕೋರಮಂಗಲ ಗ್ರಾಮದಲ್ಲಿ ವರಲಕ್ಷ್ಮಿ ದೇವಸ್ಥಾನದ ಈ ಸೇರಿರೋ ಜಾಗದಲ್ಲಿ ನಮ್ಮ ಸ್ಕೂಲ್ ಆಗಲಿ ನಮ್ಮ ಇದಾಗಲಿ 100 ವರ್ಷದಿಂದ ಹಳೆಯದಿದು. ಹಳೆಯದು ನಮ್ಮ ಸಾಹೇಬರ ನೆಚ್ಚಿನ ನಮ್ಮ ರಾಮಲಿಂಗಡ್ಡ ಸಾಹೇಬರ ಈ ಜೀರೋದ್ದಕ್ಕೆ ನಮ್ಮ ಸ್ಕೂಲ್ಗಳನ್ನು ಮಾದರಿ ಸ್ಕೂಲಾಗಿ ಯಾವ 23 BTM ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಬೇಕೋ ಎಲ್ಲೆಲ್ಲಿ ಎಲ್ಯಾವ ಥರ ಬೇಕೋ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮಗೆ ಆಶೀರ್ವಾದ ಮಾಡಿ ನೀವು ಕೂತ್ಕೊಳ್ಬೇಕು, ನಾಗರಕಲ್ಲಿಗೆ ನೀವು ಇರಬೇಕು ಅಂತ ಅವರು 3 ತಿಂಗಳಿಂದನೇ ಹೇಳಿ ನನಗೆ. ನಾನು ಅವ್ರ ಸಹಾರದಿಂದ ನಾನಿವತ್ತು ಈ BTM ಈ ನಮ್ಮ ಕೋರಮಂಗಲ ಗ್ರಾಮದಲ್ಲಿ ಈ ಸ್ಕೂಲಿಗೆ ನಾನೊಂದು ಮೊದಲಿಂದ ಮಾಡ್ತಾಯಿದ್ದೀನಿ ಈ ಸ್ಕೂಲಲ್ಲಿ ಸ್ವಲ್ಪ ಏನೋ ಸ್ವಲ್ಪ ನಮ್ಮ ಕೈಯಲ್ಲಾಗಿದ್ದು. ಅದರಿಂದ ನಮ್ಮ ಸಾಹೇಬರ ನೆಚ್ಚಿನ ಸಾಹೇಬ ರಾಮಲಿಂಗಾರೆಡ್ಡಿ ಸಾಹೇಬರಿಂದ ನಮ್ಮ ಚಾಮುಂಡೇಶ್ವರಿ ಮೇಡಮ್ ಅವರು, ನಮ್ಮ ಸೌಮ್ಯ ಮೇಡಮ್ ಅವರು, ಇವರೆಲ್ಲರೂ ಒಂದಾಗಿ ನಮ್ಮ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಕೋರಮಂಗಲ ನಮ್ಮ ಮುಂದಿನ ಹುಡುಗರೆಲ್ಲ ಓದಿ ಚೆನ್ನಾಗಾಗಲಿ ಅಂತ, ನಮ್ಮ ಕೋರಮಂಗಲ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ ಅಂತ ನನ್ನ ಮಾತು. ಈಗ ನಮ್ಮ ನೆಚ್ಚಿನ ನಾಯಕ ರಾಮಲಿಂಗಾರೆಡ್ಡಿ ಮಾರ್ಗದರ್ಶನದಲ್ಲಿ ಇವತ್ತು ಸ್ಕೂಲು ಮತ್ತು ಈ ಆಸ್ಪತ್ರೆ ನೋಡಿ ಅವರು ಇವತ್ತು ಈ ಜೀವನ ಉದ್ಧಾರ ಮಾಡಿದ್ದಾರೆ. ನಿನ್ನೆ ಇವತ್ತು ಪೂಜೆಗಳು ಮಾಡ್ತಾಯಿದ್ದಾರೆ. ಅವ್ರ ಕುಟುಂಬಕ್ಕೂ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಇದೇ ಥರ ನಾವು ಸದಾ ಕಾಲ ನಡ್ಸ್ಕೊಂಬರ್ತಾ ಇದ್ದೀವಿ.
ಇನ್ನುಮೇಲೆ ಇದೇ ಥರ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ರಚ್ಚೆ ನಮ್ಮ ಶಾಸಕರು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಒಳ್ಳೆ ಇದು ಮಾಡಿದ್ದೀರಿ, ಅದನ್ನು ನಾವು ನಿಭಾಯಿಸ್ತೀವಿ ಅನ್ನೋ ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗೋವರ್ಧನ್ ರೆಡ್ಡಿ ಅಂತ, ಬ್ಲಾಕ್ ಅಧ್ಯಕ್ಷರು. ನಾವು ಕೂಡ ಇದೇ ಗ್ರಾಮದವರು. ಇಲ್ಲಿ ಮುಂಚೆ ಹಳೆ ಸ್ಕೂಲ್ ಇತ್ತು. ಈ ಸ್ಕೂಲ್ನ ಕಂಪ್ಲೀಟಾಗಿ ಜೀರ್ಣೋದ್ಧಾರ ಮಾಡಿ ಎಲ್ಲ ಶಾಲೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ನಮ್ಮ ಸಾಹೇಬ್ ರಾಮಲಿಂಗಾರೆಡ್ಡಿ ಸಾಹೇಬರು ನೀಡಿದ್ದಾರೆ. ಅದೇ ಥರ ಈ ಅಶ್ವತ್ಥ ಕಟ್ಟೆನೂ ಭಾಳ ದುರ್ಸ್ಥಿತಿಯಲ್ಲಿತ್ತು. ಆದರೆ ಇದು ಸುಮಾರು ಒಂದು 100 ವರ್ಷ ಇತಿಹಾಸವುಳ್ಳ ಸರ್ಕಾರಿ ಶಾಲೆ. ಈ ಶಾಲೆ ಒಳಗಡೆ ಈ ಅಶ್ವತ್ಥ ಕಟ್ಟೆ ಒಂದು 72ನೇ ಇಸ್ವಿಯಲ್ಲಿ ಏನೋ ಜೀರ್ಣದ ಇದು ಪ್ರತಿಷ್ಠಾಪನೆ ಮಾಡದಂತೆ ಅವಾಗೆಲ್ಲ ನಾವೇನು ಹುಟ್ಟಿರಲಿಲ್ಲ. ಅದಾದಮೇಲೆ ಇದುವರೆಗೂ ಇದನ್ನು ತುಂಬ ಶಿಥಿಲಗೊಂಡಿತ್ತು. ಅದನ್ನೆಲ್ಲ ಕಂಪ್ಲೀಟು ರಾಮಲಿಂಗಾರೆಡ್ಡಿ ಅವರೇ ಇದನ್ನು ಒಂದು ಇಂಟ್ರೆಸ್ಟ್ ತಗೊಂಡು ಕಂಪ್ಲೀಟ್ ರೆಡಿ ಮಾಡಿ ಮತ್ತು ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ ಅಂತೇಳಿ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಒಂದು ಮಹಾಕುಂಭಾಭಿಷೇಕವನ್ನು ಕೂಡ ನೆರವೇರಿಸಿದ್ದಾರೆ. ಅಲ್ಲಿರೋ ಹಾಗೂ ಗ್ರಾಮಸ್ಥರು, ಇದು ಹತ್ತತ್ರ 100 ವರ್ಷದ ಹಳೆಯ ಸ್ಕೂಲು ಹಾಗೂ ಈ ಅಶ್ವತ್ಥ ಕಟ್ಟೆ ಅಂದರೆ ನಮ್ಮ ತಂದೆ ಪೂರ್ವರು ಇಲ್ಲಿ ಓದ್ದಂಥವ್ರು. ಸೊ ಎಲ್ಲ ಆಳು ಬಿದ್ದಿರೋದನ್ನು ಇವತ್ತು ನಮ್ಮ ಎಷ್ಟೇ ಶಾಸಕರು ಬಂದವರು ಇಲ್ಲಿ, ಆದರೆ ರಾಮಲಿಂಗಾರೆಡ್ಡಿ ಅವರು ಇದನ್ನು ಒಂದು ಇಂಟ್ರೆಸ್ಟಾಗಿ ತೊಗೊಂಡು ನಮ್ಮ ಶಾಸಕರು ಈ ಸ್ಕೂಲಾಗಲಿ ಅಶ್ವತ್ಥ ಕಟ್ಟೆ ಆಗಲಿ ಆಳು ಬಿದ್ದಿರೋದನ್ನೆಲ್ಲ ಇವತ್ತು ಜೀರ್ಣೋದ್ಧಾರಣ ಮಾಡಿ ಅದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂತ ಇವತ್ತು ನಮ್ಮ ಶಾಸಕರಿಗೂ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ, ಹಾಗೂ ನಮ್ಮ ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಕೋರ್ಕೊಳ್ತೀನಿ. ಚಿನ್ನ ಶಾಸಕರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ಈ ಒಂದು ಸರ್ಕಾರಿ ಶಾಲೆಯನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಈ ಒಂದು ಅಶ್ವತ್ಥ ಕಟ್ಟೆ ನಾಗರಕಲ್ಲು ಸಹ ಈ ಶಾಲೆಯ ಒಳಗಡೆ ಇರೋದ್ರಿಂದ ನಮ್ಮ ಭಾವನೆಗಳಿಗೂ ಧಕ್ಕೆ ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಶ್ರೀ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಈ ನಾಗರಕಲ್ಲನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ನಮ್ಮ ಸಂಪ್ರದಾಯಗಳನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ಮೊದಲ ಕಾಲದಲ್ಲಿ ಈ ನಾಗರಕಲ್ಲನ್ನ ಊರಿಂದ ಆಚೆ ನಮಗೆ ಸರ್ಪಗಾವಲು ಅಂತ ಏನು ಹೇಳ್ತೀವಿ, ನಮ್ಮ ಒಂದು ನಮ್ಮನ್ನು ಕಾಪಾಡಲಿ, ಒಂದು ಕೆಟ್ಟ ಶಕ್ತಿಗಳಿಂದ ಕಾಪಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ನಾಗರಕಲ್ಲನ್ನ ಪ್ರತಿಷ್ಠಾಪಿಸ್ತಿದ್ರು. ಸೊ ಇನ್ನು ಮುಂದೆನೂ ಸಹ ಇಲ್ಲಿ ಓದೋ ಮಕ್ಕಳಿರ್ಬೋದು, ಈ ಗ್ರಾಮಸ್ಥರಿಗೂ ಸಹ ಅಂತ ಕೆಟ್ಟ ಶಕ್ತಿಗಳಿಂದ ಕಾಪಾಡಿ